ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಶ್ರೀ ಶುಭಕೃತ ನಾಮ ಸಂವತ್ಸರದ ಫಲಾನುಫಲಗಳೇನು ಅಂತ ನೋಡೋಣ. ಈ ಒಂದು ಶುಭಕೃತ ನಾಮ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಗೆ ಆದಾಯ 5 ಇದ್ರೆ ವ್ಯಯ 5, ರಾಜ ಪೂಜಾ 5, ಅವಮಾನ 2. ಈ ಸಂವತ್ಸರ ಗುರುವಿನ ಸಂಚಾರ 9, 9ನೇ ಮನೆಯಲ್ಲಿ ನಡೆಯತಕ್ಕಂತಹದ್ದು. ಶನಿ ಇವಾಗ ಒಂದು ಸಪ್ತಮ ಮತ್ತು ಅಷ್ಟಮ ಭಾವದಲ್ಲಿ ಸಂಚಾರ ಮಾಡತಕ್ಕಂತಹದ್ದು ಆಗುತ್ತೆ. ಹೀಗೆ ಮತ್ತು ರಾಹುಕೇತುವಿನ ಪ್ರಭಾವವನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಒಂದು 10ನೇ ಮನೆಯ ರಾಹು ಮತ್ತು 4ನೇ ಮನೆಯ ಕೇತುವಿನ ಪ್ರಭಾವ. ಈ ರಾಶಿಯವರಿಗೆ ವ್ಯಾಪಾರ ಅಭಿವೃದ್ಧಿ ಆಗತಕ್ಕಂತಹದ್ದು, ಆರೋಗ್ಯ ಲಾಭ ಬರತಕ್ಕಂತಹದ್ದು, ಮಾನಸಿಕ ಉಲ್ಲಾಸಗಳು ಇರತಕ್ಕಂತಹದ್ದು ಆಗುತ್ತೆ. ಜೊತೆಗೆ ಮಾಡುವಂತಹ ವೃತ್ತಿ ವ್ಯವಹಾರಗಳಲ್ಲಿ ಲಾಭಗಳು ಬರತಕ್ಕಂಥದ್ದು, ದೂರ ದೇಶದ ಪ್ರಯಾಣದ ಯೋಗಗಳು ಬರತಕ್ಕಂತಹದ್ದು, ಮನೆಯಲ್ಲಿ ಶುಭಕರವಾದಂತಹ ವಾತಾವರಣ ಸೃಷ್ಟಿಯಾಗುವಂತಹದ್ದು, ಸಂತಾನಾಪೇಕ್ಷಿಗಳಿಗೆ ಸುಂದರವಾದಂತಹ ಸತ್ ಸಂತಾನ ಪ್ರಾಪ್ತಿಯಾಗತಕ್ಕಂತಹದ್ದು, ಶತ್ರುಗಳ ಮೇಲೆ ವಿಜಯ ಸಾಧಿಸತಕ್ಕಂತಹದ್ದು, ಕಳತ್ರ ಸುಖ ಸಿಗುವಂತಹದ್ದು, ಎಲ್ಲವೂ ಸರಿ ಇದ್ದು ಎಲ್ಲೋ ಒಂದು ಕಡೆ ಬಿಳಿ ಹಾಳೆಯ ಮೇಲೆ ಕಪ್ಪು ಚುಕ್ಕೆ ಅನ್ನುವ ಹಾಗೆ ನಿಮ್ಮ ಸಂಗಾತಿಯ ಅನಾರೋಗ್ಯ ನಿಮ್ಮನ್ನು ಈ ವರ್ಷ ಬಹಳಷ್ಟು ಪೀಡನೆ ಕೊಡ್ತಕ್ಕಂತಹದ್ದು ಆಗುವಂತಹದ್ದು. ಅದು ಒಂದು ಮಾತ್ರ ಸ್ವಲ್ಪ ಈ ಕರ್ಕಾಟಕ ರಾಶಿಯವರಿಗೆ ಇರತಕ್ಕಂತಹದ್ದು. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ ಈ ವರ್ಷದ ಫಲಾನುಫಲಗಳು ಸೂಚನೆ ಕೊಡ್ತಾ ಇದ್ದಾವೆ. ಹುಷಾರಾಗಿರಬೇಕು ಕರ್ಕಾಟಕ ರಾಶಿಯವರು. ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮ ಒಂದು ಹಂತವನ್ನು ದಾಟಿ ಯಾರು ಹೋಗಬೇಡಿ. ಅನಾವಶ್ಯಕ ಖರ್ಚುಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಅದಕ್ಕೇ ಹಬ್ಬ ಬರೋಕ್ಕಿಂತ ಮುಂಚಿತವಾಗಿಯೇ ನಾವು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಮುಂಚಿತವಾಗಿಯೇ ತಿಳ್ಕೊಳ್ಳಿ, ಮುಂಚಿತವಾಗಿಯೇ ಪರಿಹಾರದ ಕ್ರಮಗಳನ್ನು ಅನುಸರಿಸ್ಕೊಳ್ಳಿ, ಜೀವನವನ್ನು ಸರಳ ಮತ್ತು ಸುಗಮ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಕರ್ಕಾಟಕ ರಾಶಿಯ ಶುಭಕೃತ ನಾಮ ಸಂವತ್ಸರದ ಒಂದು ಫಲಗಳನ್ನು ನಿಮಗೆ ನೋಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಚೆನ್ನಾಗಿದೆ, ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನಿಮ್ಮ ಸ್ಪೌಸ್ ಕಡೆಯಿಂದ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಅವರ ಅನಾರೋಗ್ಯದ ನಿಮಗೆ ತೊಂದರೆಗಳು ಬರತಕ್ಕಂತಹದ್ದು, ಧನ ಹಾನಿಯಾಗ್ತಕ್ಕಂಥದ್ದಾಗತ್ತೆ. ಹುಷಾರು ಹಾಗಾದರೆ ಮಾಡ್ಕೊಳ್ಬೇಕಾದಂತಹ ಪರಿಹಾರವಾದರೂ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಗುರು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡುವಂತಹದ್ದು, ಗುರು ದಕ್ಷಿಣಾಮೂರ್ತಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಈ ವರ್ಷದ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಗುರು ದಕ್ಷಿಣಾಮೂರ್ತಿಯವರ ಆರಾಧನೆ. ಸೊ ಗುರು ದಕ್ಷಿಣಾಮೂರ್ತಿಯವರನ್ನು ಪೂಜೆ ಮಾಡಿ, ದಕ್ಷಿಣಾಮೂರ್ತಿಯವರ ಒಂದು ಕಾಲಿನಲ್ಲಿ ನೀವು ಆಶ್ರಯವನ್ನು ಪಡ್ಕೊಳ್ಳಿ, ನಿಮಗೆ ಖಂಡಿತ ಶುಭ ಉಂಟಾಗ್ತದೆ ಅಂತ ಹೇಳ್ತಾ, ಯಾರಾದರೂ ಕರ್ಕಾಟಕ ರಾಶಿಯವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮೂಲ ಗುಣಲಕ್ಷಣಗಳೇನು ಅಂತ ನೀವು ತಿಳ್ಕೋಬೇಕಾಗಿದ್ದರೆ ನೀವು ನಮ್ಮ ಇದೇ ಚಾನಲ್ನಲ್ಲಿ ಕರ್ಕಾಟಕ ರಾಶಿಯ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನುವಂತಹ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀವಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಹ ಹಾಕಿರ್ತೀವಿ. ಆ ಲಿಂಕಿನ ಸಹಾಯದಿಂದ ಕರ್ಕಾಟಕ ರಾಶಿಯವರ ಗುಣಲಕ್ಷಣಗಳೇನು ಅಂತಲೂ ಸಹ ನೀವು ತಿಳ್ಕೋಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.